ಎಜಿ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ. ಹೃದಯವಂತನ ಸ್ಮರಿಸಿದ ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ದಿನವಾದ ಇಂದು ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಶ್ರೀ ಶಾರದಾಂಬ ಟ್ರಸ್ಟ್ನ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮುಖೇನ ವಿಶೇಷ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರು ಆತ ಮೂರ್ತಿ ಎಸ್ ಸಿಂಹ, ಡಾಕ್ಟರ್ ವಿಷ್ಣು ಅವರು ಕನ್ನಡ ಚಿತ್ರರಂಗದ ದಂತಕತೆ. ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದ ಕಲಾ ಸೇವೆ ಅವಿಸ್ಮರಣೀಯ. 200ಕ್ಕೂ ಅಧಿಕ ಚಿತ್ರದಲ್ಲಿ ನಟಿಸಿರುವ ಅವರು ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ. ಅವರ ಕಲೆ ಶ್ರಮ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ. ನಾಡಿನ ಮನೆ ಮನದಲ್ಲಿ ಇವರ ಕಲೆ ಎಂದಿಗೂ ಜೀವಂತ. ನಾಡಿನ ಮೇಲಿದ ಪ್ರೀತಿ ಮತ್ತು ಅಭಿಮಾನಿಗಳಿಗೆ ನೀಡಿದ ಗೌರವ ಎಲ್ಲರಿಗೂ ಪ್ರೇರಣೆ ಎಂದರು. ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ರಾಮಚಂದ್ರರಾವ್ ಮಾತನಾಡಿ, ಅಭಿಮಾನಿಗಳ ಪಾಲಿನ ಹೃದಯವಂತ ಡಾಕ್ಟರ್ ವಿಷ್ಣುವರ್ಧನ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿ ಹಿಂದಿಗೆ 14 ವರ್ಷಗಳಾಗಿದೆ. ದೈಹಿಕವಾಗಿ ಡಾಕ್ಟರ್ ವಿಷ್ಣು ನಮ್ಮೊಂದಿಗೆ ಇಲ್ಲದಿದ್ರು ಅಭಿಮಾನಿಗಳ ಮನದಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ. ಭೌತಿಕವಾಗಿ ಅಭಿನಯ ಮಾರ್ಗವಾಗಿ ನಮ್ಮೊಂದಿಗೆ ಇಲ್ಲದಿದ್ರು ಅವರ ಸೌಹಾರ್ದತೆ ಕಲಾವಂತಿಕೆಗಳಿಂದ ಅಭಿಮಾನಿಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಎಂದರು. ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರು ಆದ ಡಾಕ್ಟರ್ ಪರಮೇಶ್ವರ್ ಹಾಗೂ ಕಾಂಗ್ರೆಸ್ನ ಮುಖಂಡರು ಆದ ಇಕ್ಬಾಲ್ ಅಹಮದ್ ಹಾಗೂ ಗುರುಪ್ರಸಾದ್ ಅವರು 2024ನೇ ವರ್ಷದ ಕೋಟಿಗೊಬ್ಬ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಇಂದಿನ ಕಾರ್ಯಕ್ರಮವನ್ನು ಮೆಚ್ಚಿ ಈ ಅನಾಥಾಶ್ರಮಕ್ಕೆ ತಮ್ಮಿಂದಾಗುವ ಆರೋಗ್ಯ ಸೇವೆ ಹಾಗೂ ಆರ್ಥಿಕವಾಗಿ ಸಹಾಯ ಮಾಡುವುದಾಗಿ ಹೇಳಿದ್ದಾರೆ. ಶ್ರೀ ಶಾರದಮ್ಮ ಅನಾಥಾಶ್ರಮದ ನಿರ್ದೇಶಕರು ಆದ ಶ್ರೀಮತಿ ಶಾರದಮ್ಮ ಅವರು ಮಾತನಾಡಿ, ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯವರು ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಆಶ್ರಮದಲ್ಲಿ ಆಚರಿಸುವುದಕ್ಕೆ ತುಂಬಾ ಸಂತೋಷವಾಗಿದೆ. ನಾನು ಕಂಡ ಅಪ್ರತಿಮ ಕಲಾವಿದ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಎಂದು ಆ ಮೇರು ನಟನಿಗೆ ನಮಿಸೋಣ ಅಂತ ಹೇಳಿದ್ರು. ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ದೈವಾಧೀನರಾಗಿ 14 ವರ್ಷ ಕಳೆದಿದೆ. ಡಿಸೆಂಬರ್ 30 ಈ ನಮ್ಮ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆಯ ದಿನ ಈ ದಿನ. ಇದರ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯಿಂದ ಪ್ರತಿ ವರ್ಷನೂ ಆಚರಿಸ್ಕೊಂಡು ಬರ್ತಾ ಇದ್ದು, ಹಾಗೂ ಈ ವರ್ಷ ಒಂದು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಪ್ಲಾನ್ ಮಾಡಿ ಬರೀ ಒಂದು ಅವರು ಪುಷ್ಪಾರ್ಚನೆ ಇನ್ನೊಂದು ಮತ್ತೊಂದು ಮಾಡೋದಕ್ಕಿಂತ 4 ಜನ ಅವರು ನಮ್ಮ ಅಪ್ಪಾಜಿಯವರಿಗೆ ಅನ್ನದಾನ ಅಂದರೆ ತುಂಬ ತುಂಬ ಪ್ರೀತಿ ತುಂಬ ಇದೆ. ಅದಕ್ಕೋಸ್ಕರ ನಮ್ಮ ಶಾರದಾ ಮೇಡಮ್ ಅವ್ರು ಕೇಳಿಕೊಂಡಾಗ ನಿಮ್ಮ ಸಂಸ್ಥೆಯಲ್ಲಿ ಬಂದು ನಮ್ಮ ಅಪ್ಪಾಜಿಯವರ ಪುಣ್ಯಸ್ಮರಣೆಯನ್ನು ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ನಾವು ಈ ನಿಮ್ಗೆ ಏನು ಬೇಕಾದ್ರೂ ನಿನ್ನ ಸಹ ಇದಿದೆ ಅಂತ ಸಪೋರ್ಟ್ ಇದೆ ಅಂತ ಹೇಳಿ ಸಂತೋಷಪೂರ್ವಕ ಅವ್ರು ಒಪ್ಕೊಂಡಿದ್ದಾರೆ. ಮತ್ತು ಈ ದಿನ ಎಲ್ಲ ವೃದ್ಧರಿರ್ಬೋದು ಅನಾಥರಿರ್ಬೋದು ನಿಮ್ಮ ಜೊತೆಯೆಲ್ಲ ಸೇರಿ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ತುಂಬ ತುಂಬ ಸಂತೋಷ ಆಗ್ತಾಯಿದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಇಕ್ಬಾಲ್ ಸರ್ ಇರ್ಬೋದು, ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ನಮ್ಮ ಗುರುಪ್ರಸಾದ್ ಸರ್ ಇರ್ಬೋದು, ನಮ್ಮ ಅಜಯ ಉಲ್ಲಾಣ ಇರ್ಬೋದು, ನಮ್ಮ ಶಾರದಮ್ಮ ಮೇಡಮ್ ಇರ್ಬೋದು, ಎಲ್ಲರ ತುಂಬುರದೆಯ ಸಹಕಾರ, ಅವರ ಮಾರ್ಗದರ್ಶನ ಮತ್ತು ಅವರ ಉಪಸ್ಥಿತಿಯಲ್ಲಿ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆಸಲಿಕ್ಕೆ ನಿಮಗೆಲ್ಲರಿಗೂ ವಿಷ್ಣು ಸೇನಾ ಸಮಿತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೂ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮವಾಗಿ ಇರಬೇಕು ಅಂತ ನಾವು ನಿಮ್ಮಲ್ಲೆಲ್ಲ ಕೇಳ್ಕೊಂಡು ಈ ಒಂದು ವಿಷ್ಣುವರ್ಧನ್ ಅವರ 14ನೇ ಪುಣ್ಯಸ್ಮರಣ ಉತ್ಸವದ ಅಂಗವಾಗಿ ಏನು ತುಮಕೂರು ವಿಷ್ಣು ಸೇನಾ ಸಮಿತಿಯವರು ಈ ಒಂದು ಶಾರದಾ ವೃದ್ಧಾಶ್ರಮ ಅಂತ ಅನಾಥಾಶ್ರಮದಲ್ಲಿ ಆಗಮಿಸಿದಂಥ ಬಹಳ ಸಂತೋಷದ ವಿಷಯ. ಇದೊಂದು ಅರ್ಥಪೂರ್ಣವಾದ ಆಚರಣೆ ಅಂತಲೂ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲ ಅನಾಥರಿಗೆ ಈ ಒಂದು ಅನ್ನ ಸಂತರ್ಪಣೆ ಮತ್ತು ಏನು ಅವರ ವಿಷ್ಣು ಪುಣ್ಯಸ್ಮರಣೆ ಕೆಲಸ ಮಾಡಿ ಅನ್ನೋದು ಬಹಳಷ್ಟು ಅರ್ಥಪೂರ್ಣವಾದಂಥದ್ದು. ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ನಾವು ಎಲ್ಲರನ್ನು ಏನು ವಿಕಲಚೇತನಗಳು ಮತ್ತು ಏನು ಅವರು ಅನಾಥರಾಗಿರ್ತಾರೆ ಅಂಥವ್ರಿಗೆ ನಾವು ಒಬ್ಬರಿಗೆ ಒಬ್ಬರು ಒಬ್ಬರನ್ನೇ ನೋಡಿಕೊಂಡ್ರೆ ಸಾಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾನು
ಯಶೋಧ ಮೇಡಮ್ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಅನಾಥರಿಗೂ ಯಾವುದೇ ರೀತಿಯಾದ ಮೆಡಿಕಲ್ ಏನು ವೈದ್ಯಕೀಯ ಸೌಲಭ್ಯಗಳು ಬೇಕೋ ಅದನ್ನು ನಾವು ನಮ್ಮ ಆಸ್ಪತ್ರೆ ವತಿಯಿಂದ, ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ನಾವು ಮಾಡಿಕೊಡ್ತೀವಿ ಅಂತ ನಮ್ಮ ಒಂದು ಆಸ್ಪತ್ರೆಯ ಒಂದು ಉಪಯೋಗವನ್ನು ಎಲ್ಲರನ್ನು ಇಲ್ಲಿರ್ತಕ್ಕಂಥ ಎಲ್ಲ ಅನಾಥರು ಮತ್ತು ಎಲ್ಲರನ್ನು ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಒಂದು ಆಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಮಾಡೋದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹೆಬ್ಬಾಳವರಿಗೆ ಮತ್ತು ಎಲ್ಲ ವಿಷ್ಣು ಸೇನಾ ಸಮಿತಿಯವರಿಗೆ, ನಮ್ಮ ಎಲ್ಲ ಇವರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳಿ, ಅಭಿನಂದನೆಗಳನ್ನು ಹೇಳಿ, ಇದನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಮುಂದೆ ಎಲ್ಲರ ಏನು ನಾವು ಒಂದು ಆಚರಣೆಗಳನ್ನು ಮಾಡಬೇಕು, ಇಂತಹ ಒಂದು ಜಾಗಗಳಲ್ಲಿ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಷ್ಣು ಸೇನಾ ಸಮಿತಿ ವತಿಯಿಂದ ಏನು ದಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮ ದಿನಾಚರಣೆಯನ್ನು ಪುಣ್ಯಸ್ಮರಣೆಯನ್ನು ಶಾರದಾ ಮಾಡ್ರೇಷನ್ ಅವರು ನಡೆಸಿರುವ ಈ ಅನಾಥಾಶ್ರಮದಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಉಪಸ್ಥಿತರಿರುವ ಶಾರದಾ ಮಾಡ್ರೇಷನ್ ಅಧ್ಯಕ್ಷರು ಬಸವರಾಮ ಅವರೇ, ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕರು ವೈದ್ಯರಾದ ಸಾಮಾನ್ಯ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರೆ, ಗುರುಪ್ರಸಾದ್ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ಯಾಮಲಾ ಸಾಹೇಬ್ ಅವರೇ, ಮೂರ್ತಿ ಅವರೇ, ವಿಷ್ಣು ಸೇನಾ ಸಮಿತಿಯ ಕಿರಣ್ ಅವರೇ, ಮತ್ತು ನಮ್ಮ ರಾವ್ ಅವರೇ, ಮೂರ್ತಿ ಅವರೇ, ಆಗಮಿಸಿರುವ ಶಬೀರ್ ಅವರೇ, ಆಗಮಿಸಿರುವ ಎಲ್ಲ ಬ್ರಹ್ಮಗಳ ಅನಿಲ್ ಅವರೇ, ನಾಗೇಶ್ ಅವರು, ನಾವೆಲ್ಲರೂ ಸೇರಿ ದಿನ ನಮ್ಮ ತಾಯಿ ಶಾರದಮ್ಮ ಮಾಡಿದ್ರು ಈ 68 ಏನು ಇವರೆಲ್ಲ ಕೈಲಾಗಬೇಕು ಅನಾಥರು ಯಾರು ಗೊತ್ತಿಲ್ಲ ಇಂಥವೆಲ್ಲ ಕಲೆಯಾಗಿ ಈ ಸಮಾಜದಲ್ಲಿ ತಂದೆ ಆದ ಈ 68 ಜನ ಅಂದರೆ ಅಲ್ಲಿ ಜೈನಗ್ರಹ ರಾಷ್ಟ್ರವಾಗಿದೆ, ಅಲ್ಲಿ 20 ಜನ ಇದೆ. ಇವರಿಗೆಲ್ಲ ತಾಯಿ ಆದರೆ ಇವರು ಯಶೋಧಮ್ಮವರು, ಇವ್ರು ಮಾಡ್ತಾರಿವ ಈ ನಾವು ಸಮಾಜ ಸೇವಾ ಕಾರ್ಯ ಏನಿದೆ ಅದೆಲ್ಲರೂ ಕೂಡ ಮಾದರಿ ಆಗ್ಬೇಕು. ಮನುಷ್ಯ ಏನು ಪಾಪ ಬರೋಲ್ಲ ಪ್ರಪಂಚದಲ್ಲಿ ನೆಲ್ಲಾಗಿ ಬರ್ತಾನೆ, ಹೋದರೆ ಸ್ವಲ್ಪ ಬಟ್ಟೆ ಇಟ್ಕೊಂಡು ಹೋಗ್ತಾನೆ ಅಷ್ಟೇ, ಇನ್ನೇನು ಮುರಿದಿದ್ದು ಎಲ್ಲ ಇಲ್ಲೇ ಬಿಟ್ಟು ಬರ್ತಾನೆ. ಅವ್ರು ಚಿನ್ನಾನೇ ಸೂರ್ಯ ಇಲ್ಲಿಟ್ಟು ನಾವು ಈ ಮಾನವೀಯತೆ ಕೆಲಸ ಮಾಡೋದಕ್ಕೆ ಬೇಡ್ಕೊಳ್ಳಿಲ್ಲ ಅಂದರೆ ಪ್ರಾಣಿಯು ಕೂಡ ಮಾನವೀಯತೆ ತೋರಿಸ್ತದೆ ಸರ್, ಬೇರೆ ಪ್ರಾಣಿಗಳು ಬೇರೆ ರೀತಿಯ ಸಹಾಯ ಮಾಡೋದನ್ನೆಲ್ಲ ಮಾಡ್ತದೆ, ಅದರಲ್ಲಿ ಮನಸ್ಸು ಕೂಡ ನಾವು ಮಾಡಬೇಕಾಗ್ತದೆ. ಈ ಕೆಲಸದಲ್ಲಿ ನಮಗೆ ಇವರು ಆಶ್ರಮ ಗೊತ್ತಿರಲಿಲ್ಲ, ಕಿರಣ್ ಅವರು ಏನು ಕೂಡ ಮೂರ್ತಿ ಸುಮಾರು ವರ್ಷಗಳಿಂದ ಜನ್ಮದ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರು ಆದ ಶಬೀರ್ ಅಹಮದ್, ನಗರ ಮುಖಂಡರು ಆದ ಜಿಯಾವುಲ್ಲಾ, ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಆದ ವಿಷ್ಣು ಕುಮಾರ್, ಟಿಕೆ ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೊಹಮ್ಮದ್ ಶಾಯಿಕ್, ಎಜಿ ನ್ಯೂಸ್, ತುಮಕೂರು. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.